मनोहर हासन दौरंत एनु मनोहर सर नमस्ते सर हासन मनोहर अंत हासन सेकंड सालगान रोड अंत अल्ली नम्दु पेयिंग गेस्ट इदे सिद्धिविनायक पेयिंग गेस्ट अंत रन माड्ता इदीवि ಎಲ್ಲಾ ಆಲ್ಮೋಸ್ಟ್ 95% ಸ್ಟೂಡೆಂಟ್ಸ್ ಇರೋದು ನಮ್ದು ಬಹಳ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಹಾಗಾಗಿ ಯಾವಾಗ ಕಾಲೇಜ್ಗಳು ಇಂಜಿನಿಯರಿಂಗ್ ಕಾಲೇಜು ಡಿಗ್ರಿ ಕಾಲೇಜ್ಗಳೆಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದು ನನ್ನ ಪ್ರಶ್ನೆ. ಜುಲೈ ಕೊನೆಯಿಂದ ಆಗಸ್ಟ್ ಮೊದಲ ವಾರದ ನಂತರ. ಹೌದಾ ಸರ್? ಅಲ್ಲಿವರೆಗೂ ಏನೂ ಆಗಲ್ಲ. ಆಗಸ್ಟ್ ಅಲ್ಲಂತೂ ಸ್ಟಾರ್ಟ್ ಆಗ್ಬೋದಲ್ವ ಸರ್? ಗೊತ್ತಿಲ್ಲ, ಪಾಸಿಬಲ್. ರೈಸ್ ಆಗದೇ ಇದ್ರೆ ನಂಬರ್ಗಳು ನಂಬರ್ ಇನ್ನೂ ರೈಸ್ ಅಕ್ಕಮಕ್ಕ ರೈಸ್ ಆಗ್ತಾ ಇದ್ರೆ ಆಗಸ್ಟ್ ಇಂದ ಸೆಪ್ಟೆಂಬರ್ಗೂ ಹೋಗ್ಬೋದು, ಅಕ್ಟೋಬರ್ಗೂ ಹೋಗ್ಬೋದು. ಶಿವಶಂಕರ್ ತಿಪ್ಟೂರ್ ಹೇಳಿಪ್ಪ. ನಮಸ್ಕಾರ. 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 ಕಟ್ಟಡ ಕಾರ್ಮಿಕರ ಸಂಘ ಸರ್, ನಮಗೆ ಈ ಅಮೌಂಟ್ ಹಾಕ್ತೀವಿ ಅಂತ ಹೇಳಿದ್ರು ಸರ್ ಅಕೌಂಟ್ಗೆ. ಇನ್ನೊಬ್ಬರಿಗಾಗಿ ಯಾವ್ದಾರ ನಮ್ಗಿನ ಕೊನೆ ಕೊಟ್ಟವ್ರದೆಲ್ಲ ಬರ್ತಾ ಇದೆ ಸರ್, ನಮ್ಮಂತ ಬರ್ತಾ ಇಲ್ಲ. ನೀವೇನ ಸರಿಯಾಗಿ ಹಾಕಿಲ್ಲ ಎಲ್ಲ ಕರೆಕ್ಟ್ ಆಗಿ ಅವ್ರದೇ ನಮ್ದು ಚೆಕ್ ಮಾಡ್ತೀನಿ ಆಗಿದ್ರೆ ಅರ್ಥ ಮಾಡ್ಕೊಳ್ರಿ. ಒಂದು ವೇಳೆ ನೀವು ಹಾಕಿರೋದು ಸರಿ ಇಲ್ಲ ಅಂತ ಅಲ್ಲಿ ನಮ್ಗೆ ಅನ್ಸಿದ್ರೆ ನಾವು ಚೆಕ್ ಮಾಡಿದಾಗ ಆಗೇನ್ ಮಾಡ್ತೀರಿ ಹೇಳಿ, ನಾವು ಕೊಡಿಸ್ತೀವಿ ಅಂತ ಇಟ್ಕೊಳ್ಳೋಣ. ಆಗೇನ್ ಮಾಡ್ತೀರಿ? ಆಗ ನಾವೇನ್ ಮಾಡ್ಬೇಕು? ನಿಮ್ಗೆ ತಪ್ಪಾಕ್ಬಿಟ್ಟು ನಮಗೆ ಫೋನ್ ಮಾಡಿ ಇಷ್ಟು ಕೆಲಸ ಕೊಟ್ಟಿದ್ದಕ್ಕೆ ಏನ್ ಒಪ್ಕೊಳ್ಳೋದು ಅಂದ್ರೆ? ತಪ್ಪಾಗಿದ್ರೆ ಹೋಗಿ 2000 ರೂಪಾಯಿ ಸರ್ಕಾರಕ್ಕೆ ವಾಪಸ್ ಬಿಡ್ಬೇಕಾಗ. ಬಿಡ್ತೀರಾ? ಬರ್ರಿ, ಹಂಗ ಚೆಕ್ ಮಾಡಿಸ್ತೀನಿ ರೀ. ಓಕೆ. ಜ್ಞಾನೇಂದ್ರ ಶಿವಮೊಗ್ಗದಿಂದ, ಹಂಗ್ ಬಿಡಿಸಕ್ ಆಗದೇ ಇಲ್ಲ, ಅವ್ರು ಬಿಡಕ್ಕಾಗಲ್ಲ. 5000 ರೂಪಾಯಿ ಕೊಟ್ರೆ 2000 ರೂಪಾಯಿ ಸರ್ಕಾರದವ್ರು ಇಟ್ಕೊಳ್ಳಿ, 3000 ರೂಪಾಯಿ ನಾ ತಗತೀನಿ ಅನ್ನಕ್ ಆಗಲ್ಲ. ಸುಮ್ಮನೆ ಅವ್ರಿಗೆ ಹೇಳಿದ್ದಷ್ಟೆ. ಸುಮ್ಮನೆ ತಪ್ಪೆಲ್ಲ ಹಾಕಿ ನಮ್ಮೇಲೆ ಕಾಟ ಕೊಡ್ತಾರೆ ಒಂದ್ಸರಿ, ಅದಕ್ಕೆ ಹಂಗೆ ಹೇಳಿತ್ತು. ಇವ್ರು ಮಾಡಿದಾರ ಅಲ್ಲಿ ಗೊತ್ತಿಲ್ಲ. ಜ್ಞಾನೇಂದ್ರ ಶಿವಮೊಗ್ಗ. ನಮಸ್ತೆ. ನಮಸ್ಕಾರ ಸರ್. ನೀವು ಒಂದ್ ತಿಂಗಳಿಂದ ಟ್ರೈ ಮಾಡ್ತಾ ಇದೀವಿ, ಸಿಗ್ತಾ ಇಲ್ಲ ರಂಗನಾಥ್ ಸರ್. ಹೌದಾ? ಅಯ್ಯೋ, ತಿಂಗಳಿಂದ ಟ್ರೈ ಮಾಡ್ತಾ ಇದೀವಿ. ಫೋನ್ ಸರಿ ಇಲ್ವೇನ ನಿಮ್ದು? ಹಲೋ, ನಿಮ್ಮ ಹತ್ರ ಮಾತಾಡ್ಬೇಕಿತ್ತು ಸರ್. ಆಯ್ತು, ಈಗ ಹೇಳಿ ಏನ್ ಸಮಾಚಾರ? ಓ ಇಲ್ಲ ಸರ್, ಸರಿ ಇದೆ, ನಮಗೆ ಟ್ರೈ ಮಾಡ್ತಾನೆ ಇದೀವಿ. ಸರಿ, ಈಗ ಏನ್ ಸಮಾಚಾರ ಹೇಳಿ. ಸರ ಈಗ ನಮ್ಮಲ್ಲಿ ಏನಾಗಿದೆ, ನಮ್ಮಲ್ಲಿ ಸರ್, ನಮ್ಮಲ್ಲಿ ನಮ್ಮವ್ರು ಟಿವಿ ಆಫ್ ಮಾಡ್ಕೊಂಡು ಮಾತಾಡಿ ಅಂತ ಹೇಳಲ್ಲಪ್ಪ. ಯೂನಿವರ್ಸಿಟಿ ಇದೆ, ಆಮೇಲೆ ಡ್ಯಾಮ್ ಇದೆ, ಭದ್ರಾ ಡ್ಯಾಮ್ ಸರ್. ಆಮೇಲೆ ಡ್ಯಾಮ್ ಇದೆ, ಪಿಡಬ್ಲ್ಯೂ ಡಿಪಾರ್ಟ್ಮೆಂಟ್ ಇದೆ ಸರ್. ಇಲ್ಲಿ ಏನಾಗಿದೆ, ಒಂದು 15,000 ಜನಸಂಖ್ಯೆ ಇದೆ ಸರ್ ಹೆಚ್ಚು ಕಮ್ಮಿ. ಸರಿ, ವಿಷಯ ಏನು ಹೇಳಿ ಸರ್? ವಿಷಯ ಡಾಕ್ಟರ್ ಇಲ್ಲ ಸರ್, ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ. ಎಲ್ಲಿ? ನಮ್ಮ ಬಿ ಆರ್ ಪ್ರಾಜೆಕ್ಟ್ ಅಂತ. ಆಯ್ತು, ನೋಡೋಣ, ಚೆಕ್ ಮಾಡಿಸ್ತೀನಿ ರೀ. ಓಕೆ, ಈಗ ತಕ್ಷಣಕ್ಕೆ ಡಾಕ್ಟ್ರ್ ಕೊಡೋಕ್ಕಾಗಲ್ಲ. ಎಸ್, ಮಂಜುನಾಥ್ ಬಾಗಲಕೋಟೆಯಿಂದ ಹೇಳಿಪ್ಪ. ಹಲೋ ಸರ್, ನಾನು ಹರ್ಷಿತಾ ಅಂತ ಅವ್ರ ಮಗಳು. ಅಂದ್ರೆ ನಾವು 4 ಮಂತ್ ಬ್ಯಾಕ್ ಏನಾಗಿತ್ತು, ಒಂದ್ ಮಿಷಿನ್ ಗೆ ಆರ್ಡರ್ ಮಾಡಿದ್ವಿ ಡೆಲ್ಲಿಯಿಂದ. ಏನ್ ಮಿಷಿನ್? ರಬ್ಬರ್ ಮಿಷಿನ್ ಅಂತ. ಅಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ. ಅಂದ್ರೆ ಅವರು ಲಾಕ್ಡೌನ್ ಆಗಿದ ಸಂಬಂಧ ನಾಳೆ ನಾಡಿದ್ದ ಅಂತ ಅಂತಿದ್ರು ಅವಾಗ. ಲಾಕ್ಡೌನ್ ಆಗಿದ ಸಂಬಂಧ ಇನ್ನ 2 ಮಂತ್ ಆದ್ಮೇಲೆ ನಾನು ನಿಮಗೆ ಲಾಕ್ಡೌನ್ ಓಪನ್ ಆಗಿದ ತಕ್ಷಣನೇ ನಾನು ನಿಮಗೆ ಕಳಿಸ್ಕೊಡ್ತೀನಿ ಅಂತಾನು ಹೇಳಿದ್ರು. ಇವಾಗ ಲಾಕ್ಡೌನ್ ಓಪನ್ ಆಯ್ತು, ಟ್ರಾನ್ಸ್ಫರ್ ಎಲ್ಲ ಏನಾಗಿದೆ, ಟ್ರಾನ್ಸ್ಪೋರ್ಟ್ ಎಲ್ಲ ಏನಾಗ್ತಿದೆ, ಓಡಾಡ್ತಿದ್ದಾವೆ. ಇವಾಗ ಏನ್ ಮಾಡುತ್ತಿದ್ದಾರೆ ಅವರು, ನಾಳೆ 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 ಅನ್ಕೊಂಡು 1 ಮಂತ್ ಇಂದ ನಾಳೆ ನಾಳೆ ಅಂತಾನೆ ಇದ್ ಮಾಡ್ತಿದ್ದಾರೆ. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಿಲ್ಲ ನಮ್ದು ಸರಿಯಾಗಿ. ಮತ್ತೆ ಇದು ಮಿಷಿನ್ ಆದ್ರೂ ಕಳಿಸ್ತಿ, ಇಲ್ಲ ದುಡ್ಡಾದ್ರೂ ವಾಪಸ್ ಕಳಿಸ್ತಿ ಅಂತ ಅಂದ್ರು ಸಹ ಅವ್ರ ಏನ್ ಮಾಡ್ತಿದ್ದಾರೆ, ದುಡ್ಡನ್ನು ವಾಪಸ್ ಆಗ್ತಿಲ್ಲ, ಅದು ಕೇರ್ ಮಾಡ್ತಿಲ್ಲ. ಹಲೋ, ಹಲೋ ಸರ್, ನಾನೇನ್ ಮಾಡಕ್ಕಾಗತ್ತೆ ಇದ್ರಲ್ಲಿ ಸರ್? ಅದು ಅವ್ರಿಗೊಂದ್ ಸ್ವಲ್ಪ ಪೊಲೀಸ್ ಸ್ಟೇಷನ್
ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡುಮಾ. ಕಂಪ್ಲೇಂಟ್ ಕೊಡೋಣ ಸರ್. ಫಸ್ಟ್ ಕಂಪ್ಲೇಂಟ್ ಕೊಡಿಪ್ಪ. ಫಸ್ಟ್ ಒಂದು ಪೊಲೀಸ್ ಕಂಪ್ಲೇಂಟ್ ಲಾಂಚ್ ಮಾಡಿ ಆಮೇಲೆ ನೋಡೋಣ. ಅವ್ರು ಪೊಲೀಸ್ನವ್ರಿಗೆ ಬೇಕಾದ್ರೆ ಹೇಳೋಣ. ನಾವೇನು ಕೂತ್ಕೊಂಡು ಮಾತಾಡೋಕೆ ಬರಲ್ಲ. ಇದು ಕರೋನಾಗೆ ಸಂಬಂಧಪಟ್ಟಂಗೆ ಈಗ ನಾನು ಕೂತ್ಕೊಂಡು ಈ ಥರದ್ದು ಬಿಸ್ನೆಸ್ ವ್ಯವಹಾರಗಳು ಇದನ್ನೆಲ್ಲ ಸೆಟ್ಲ್ ಮಾಡ್ತಾ ಕೂತ್ರೆ ನನಗೆ ಪುರ್ಸೋತಿರೋಕ್ಕಾಗತ್ತಾ? ನೀವೇ ಯೋಚನೆ ಮಾಡಿ. ಹಂಗಾಗಲ್ಲ. ದಯವಿಟ್ಟು ಫಸ್ಟ್ ಪೊಲೀಸ್ ಕಂಪ್ಲೇಂಟ್ ಕೊಡಿ, ಆಮೇಲೆ ಬೇಕಾದ್ರೆ ಸಂಬಂಧಪಟ್ಟು ಪೊಲೀಸ್ನವ್ರಿಗೆ ಹೇಳೋಣ. ಒಂಚೂರು ಇಂಟ್ರೆಸ್ಟ್ ತೊಗೊಳಿಪ್ಪ, ಏನಾದ್ರು ಫೋನ್ಗೆ ಏನು ಮಾಡಿ ಕರೆಸಿ, ಅವ್ರಿಗೆ ದುಡ್ಡು ಇಟ್ಟು ಕೊಡಿಸಿ ಅಥವಾ ಮೆಷಿನ್ ಕೊಡಿಸಿ ಅಂತ ಏನಾದ್ರು ಹೇಳೋಣ. ಓಕೆ. ನಾಗಲಕ್ಷ್ಮಿ ದಾವಣಗೆರೆ. ಹ್ಞೂ ಹೇಳಿಪ್ಪ. ಯಾರ್ದು ಕೂಲಿ ಕಾರ್ಮಿಕರ? ಯಾರು? ನೀವಾ? ನಿಮ್ ಮನೆ ಅವ್ರು ಸರಿಯಾಗಿ ಹಾಕಿರಲ್ಲ. ಹೋಗಮ್ಮ, ನಾನೇನ್ ಮಾಡ್ಲಿ ಅದಕ್ಕೆ? ಎಲ್ಲ ಹಿಂಗೆ ಭಾಷಣ ಬಿಗ್ಗಿ ಅವ್ರೆ, ಚೆಕ್ ಮಾಡಿದಾಗ ಗೊತ್ತಾಗತ್ತೆ. ಇನ್ನೊಂದ್ಸರಿ ಚೆಕ್ ಮಾಡಿಸ್ಬಿಟ್ಟು ಹೇಳಮ್ಮ, ನೀನು ಹಾಕಿದೀಯ ಹಾಕಿಲ್ವ ಅಂತ ಆಮೇಲೆ ನೋಡ. ರಾಜು ಬೆಂಗಳೂರಿನವರು. ಹ್ಞೂ ಹೇಳಿ ರಾಜು, ಏನು ಸಮಾಚಾರ? ನಮಸ್ಕಾರ. ನಮಸ್ಕಾರ. ನಾನು ನಿಮ್ಮ ದೊಡ್ಡ ಫ್ಯಾನು, ಬೇರೆ ಇದ್ರಲ್ಲಿ ಇದ್ರಲ್ಲ ಅವಾಗಿದ್ದಾನು ನಾನು. ಸರಿ, ಓಕೆ, ನೋ ಪ್ರಾಬ್ಲಮ್. ಏನು ಸಮಾಚಾರ? ಒಂದು ಸರ್, ನನ್ನ ಹತ್ರ ಮಧ್ಯಮ ವರ್ಗದವ್ರಿಗೆ ಮೂರು ಪ್ರಾಬ್ಲಮ್. ಮೂರಿಲ್ಲ, ಒಂದೇ. ಒಂದು ಸ್ಕೂಲು, ಎಷ್ಟಂದ್ರೆ ನಾನು ಮಾತಾಡ್ತೀನಿ, ಇಲ್ಲಾಂದ್ರೆ ಬೇಡ. ಒಂದು ಸ್ಕೂಲು ಮತ್ತೆ ಸಾಲ ಬಾಲ ತಗೊಂಡಿರೋದು. ಮೂರನೇದು ಬಂದ್ಬಿಟ್ಟು ಮನೆ ಬಾಡಿಗೆ. ಒಂದು ಸ್ಕೂಲ್ ಫೀಸ್ ಇವಾಗ ಕಟ್ಟಬೇಕಾ ಬೇಡವಾ? ಸ್ಕೂಲ್ ಕಟ್ಟಬೇಕಾ ಬೇಡವಾ? ಸ್ಕೂಲ್ ಫೀಸ್ ಕಟ್ಟಬೇಕಾ ಬೇಡವಾ? ಇಡೀ ವರ್ಷದನ್ನ ಕಟ್ಟಬೇಕು ಅಂತ ಹೇಳಿದಾರಲ್ವಾ? ಹೌದು ಸರ್. ಕಟ್ಲೇಬೇಕಾಗತ್ತೆ. ನೀವು ಕಟ್ಲೇಬೇಕು. ಹೌದು. ಸೆಕೆಂಡ್, ಇನ್ನೊಂದೇನಂದ್ರೆ ನಾವು ಏನು ಸಾಲ ಇವಾಗ ಮುತ್ತೂಟ್ ಫೈನಾನ್ಸ್ ಅಲ್ಲಿ ಏನು ಆರು ತಿಂಗಳ ಕಾಲ ನಿಮಗೆ ಯಾವ್ಯಾವ್ದು ಆರ್ ಬಿ ಐ ಗೈಡ್ಲೈನ್ಸ್ ಅಲ್ಲಿ ಇದೆ ಅದನ್ನು ನೀವು ಆರು ತಿಂಗಳ ಕಾಲ ಮುಂದಕ್ಕೆ ಹಾಕೋಬಹುದು. ಯಾವ ಸಮಸ್ಯೆ ಯಾರು ಕೊಡಬಾರದು. ಕೊಟ್ರೆ ಕೊಟ್ರೆ ಕ್ರಿಮಿನಲ್ ಕೇಸ್ ಹಾಕಕ್ ನಿಮಗೆ ಜಾಗ ಇದೆ. ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಆಗ್ತಾನೆ ಇದೆ. ಹಾಕೋಂಗಿಲ್ಲ, ಸುಪ್ರೀಂ ಕೋರ್ಟ್ ಅದನ್ನ ತೀರ್ಮಾನ ಮಾಡಿ ಅನೌನ್ಸ್ ಮಾಡುತ್ತೆ. ಸ್ವಲ್ಪ ವೇಟ್ ಮಾಡಿ ಅಷ್ಟೇ. ಮನೆ ಬಾಡಿಗೆ ಅದನ್ನ ನಾನು ಕೊಡಬಾರ್ದು ಅಂತ ಹೇಳಲಿಕ್ಕೆ ಬರಲ್ಲ. ಬಿಕಾಸ್ ನೀವು ಆ ಮನೆಯಲ್ಲಿ ವಾಸ ಮಾಡಿದ್ದೀರಿ, ಹಾಗಾಗಿ ಅದನ್ನು ಕೊಡಬಾರ್ದು ಅಂತ ನಾನು ಹೇಳಲಿಕ್ಕೆ ಬರಲ್ಲ. ನೀವು ನಿಮ್ಮ ಮಾಲೀಕರ ಮಧ್ಯೆ ಏನಾದ್ರು ಒಂದು ಒಡಂಬಡಿಕೆಗೆ ಬಂದು ಕಡಿಮೆನೋ ಅಥವಾ ಮುಂದಕ್ಕೆ ಹಾಕಿಸ್ಕೊಳ್ಳೋದೋ ಅಥವಾ ಅರ್ಧ ಕೊಟ್ಕೊಳ್ಳೋದೋ ಈ ಒಪ್ಪಂದವನ್ನು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೊಸಕೋಟೆಯಿಂದ ವಿಜಯ್ ಕುಮಾರ್ ಹೇಳಿಪ್ಪ. ನಮಸ್ಕಾರ ಸರ್. ನನ್ನ ಮಗ ಎಂ ಬಿ ಎಂ ಐ ಟಿ ಐ ಅಲ್ಲಿ ಓದ್ತಾ ಇದ್ದಾನೆ. ಈಗ ಎಕ್ಸಾಮ್ ಇಲ್ಲ, ಕಾಲೇಜು ಇಲ್ಲ. ಹೌದು. ಆದ್ರೂ ಒಂದ್ 20 ದಿನ ಹಿಂದೆ ಕಾಲೇಜ್ ಶುರು ಮಾಡಿದ್ರು. ಒಂದ 5-6 ಜನ ಸ್ಟೂಡೆಂಟ್ಸ್ ಬರ್ತಾ ಇದ್ರು ಕಾಲೇಜ್ಗೆ. 12 ಗಂಟೆ ಅವ್ರಿಗೆ ಎಕ್ಸಾಮ್ ಮಾಡೋದು, ಮನೆ ಕಳ್ಸೋದು, ಕಾಲೇಜ್ ಮಾಡೋದು, ಕಳ್ಸೋದು ಮನೆಗೆ. ಎಲ್ರಿಗೂ ಫೋನ್ ಮಾಡಿ ಎಲ್ರು ಫೀಸ್ ಕಟ್ಲೇಬೇಕು. ನೆಕ್ಸ್ಟ್ ಮಂತ್ 28 ಎಕ್ಸಾಮು, ಸೆಕೆಂಡ್ ಇಯರ್ ಎಕ್ಸಾಮು, ಅಷ್ಟರಲ್ಲಿ ನೀವು ಫೀಸ್ ಕಟ್ಟಿ ಆಲ್ ಟಿಕೆಟ್ ತಗೊಳ್ಬೇಕು ಅಂತ ಎದುರಿಸ್ತಾ ಇದಾರೆ. ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಸರ್. ನಾನು ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ, ನನಗೂ ಗೊತ್ತಿಲ್ಲ. ಫಸ್ಟ್ ಕೇಸು ಈ ತರ ಗೊತ್ತಿಲ್ಲದೆ ಕಳ್ಳಾಟದಲ್ಲಿ ಎಕ್ಸಾಮ್ ಮಾಡಿರೋದು ಯಾರು ಮಾಡಿದ್ರೆ? ಇಲ್ಲ ಸರ್, ಎಕ್ಸಾಮ್ ಮಾಡಿಲ್ಲ. ನೆಕ್ಸ್ಟ್ ಮಂತ್ 28 ಅಂತ. ಅದೇ ಕಳ್ಳಾಟದಲ್ಲಿ ಮಾಡಕ್ ಹೋದ್ರೆ ಆಗಲ್ಲ. ಓಕೆ ಸರ್. ಅವ್ರಿಗೆ ಅದಕ್ಕೆ ಅನುಮತಿ ಇದೆಯಾ ಇಲ್ವಾ, ಮಾಡಬಹುದಾ ಅಲ್ವಾ ಅನ್ನೋದನ್ನ ನಾನು ಚೆಕ್ ಮಾಡಿ ತಮಗ್ ತಿಳಿಸ್ತೀನಿ. ಅಂದ್ರೆ ಈಗ ಫೀಸ್ ಕಟ್ಟಿ ಕಟ್ಟಿ ಅಂತ ಇದ್ದಾರೆ. ನಾನು ಚೆಕ್ ಮಾಡಿ ತಿಳಿಸ್ತೀನಿ ಅಂದ್ಮೇಲೆ ತಿಳಿಸ್ತೀನಿ. ಜಾನ್ ಮೈಸೂರು ಹೇಳಿ. ಜಾನ್ ಹೇಳಿ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮನ್ನ ನೋಡೋದು ಒಂದೇ ಈಗ ಆಯ್ತು 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 ಆಯ್ತು. ಮುಂದಕ್ಕೆ ಬನ್ನಿ, ಮುಂದಕ್ಕೆ ಬನ್ನಿ. ಈಗ ಸಿಕ್ಕಿದೀವಾ ಇಲ್ವಾ ಸರ್? ಈಗ ಸಿಗಾಕೊಂಡಿದ್ದೀನಾ ಇಲ್ವಾ? ಅಯ್ಯೋ ಬಿಡಿ ಸರ್. ಈಗ ಹೇಳಿ ಮತ್ತೆ, ಈಗ ಬನ್ನಿ ಪಾಯಿಂಟ್ಗೆ ಬನ್ನಿ ಸರ್. ನಾನೊಬ್ಬ ಕಾರ್ ಡ್ರೈವರು. ಹ್ಞೂ. ನನಗೆ ಸ್ಟ್ರೋಕ್ ಆಗ್ಬಿಟ್ಟೈತೆ. ಹ್ಞೂ. ಎಡಗಾಲು ಸ್ವಾಧೀನ ಇಲ್ಲ. ಹ್ಞೂ. ವಾಶ್ರೂಮ್ ಹೋದ್ರೆ ತೊಳ್ಕೊಳ್ಳೋ ಪರಿಸ್ಥಿತಿ ನನಗಿಲ್ಲ. ಸರಿ. ಅಮ್ಮ ಹಾರ್ಟ್ ಪೇಷಂಟು. ಸರಿ. ಅಮ್ಮ ಅಪ್ಪನಿಗೆ ಕಿವಿ ಕೇಳಲ್ಲ, ಕಣ್ಣು ಮಂಜು ಮಂಜು. ಆಯ್ತು, ಈಗ ನಿಮಗೆ ಏನಾಗಬೇಕು ಅಂತ ಫೋನ್ ಮಾಡಿದ್ದೀರಿ ಹೇಳಿ. ಸರ್ ಅದೇ ಸರ್, ಮನೆ ಬಾಡಿಗೆಗಳು ಕಟ್ಟಿಲ್ಲ. ಬಾಡಿಗೆ ನಾನು ಕೊಡ್ಸಕ್ಕಾಗಲ್ಲಪ್ಪ. ಅಲ್ಲಿ ಯಾರು ದೊಡ್ಡವರು ಶ್ರೀಮಂತರು ಬಂದು ಅವ್ರು ಕೊಟ್ಟರೆ ಕೊಡ್ತಾರಷ್ಟೇ. ಅದೇ ಮನೇಲಿ ರೇಷನ್ ಇಲ್ಲ ಸರ್. ನೋಡೋಣ ಬಿಡಿ. ಆಯ್ತು, ಮೈಸೂರು ತಾನೆ, ನೋಡೋಣ. ಎಸ್ ಚಂದ್ರಶೇಖರ್ ದೇವನಹಳ್ಳಿ. ಹ್ಞೂ ಹ್ಞೂ ಹೇಳಿಪ್ಪ. ಈ ಬಾಡಿಗೆ ಕಟ್ಟಿ ಅಂತ ನಾವು ಕಟ್ಟಕ್ಕಂಗೆ ಆಗಲ್ಲ.
ಹಂಗಾರೆ ಈಗೊಂದು ಲಕ್ಷ ಮನೆ ಬರ್ತೀನಿ, ಬಾಡಿಗೆ ಕಟ್ಸೋಕ್ಕಾಗತ್ತಾ ಯಾರಿಗಾರು ಹೇಳಿ. ನಾನು ಕೆಲವು ಜಾಗಗಳಲ್ಲಿ ಏನಾಗುತ್ತೆ ನೀವು ಹಿಂಗೆ ಹೇಳಿದಾಗ ಅದು ಯಾರೋ ಒಬ್ಬರು ಪುಣ್ಯಾತ್ಮರು ಧರ್ಮಾತ್ಮರು ಬರ್ತಾರಪ್ಪ, ಆಯಿತು ನಾನು ಅದನ್ನು ಹುಂಚು ಸಹಾಯ ಮಾಡೇ ಬಿಡ್ತೀನಿ ಅಂತ. ದಟ್ ಈಸ್ ಓಕೆ ಫಾರ್ ಮೀ, ಬಟ್ ನಾನು ಬಿಗಿ ಹಿಡಿಯೋಕ್ಕಾಗಲ್ಲ ಹಂಗೆ. ಬೇರೆದೆಲ್ಲ ನಾನು ಒಂಚೂರು ಹೇಳ್ಬೋದು, ಏ ಮಾಡ್ರಪ್ಪ ಏನ್ರಪ್ಪ ಅಂತ. ಚಂದ್ರಶೇಖರ್ ದೇವನಹಳ್ಳಿ ಸರ್, ನಮಸ್ಕಾರ ಸರ್. ಹ್ಞೂ ಸರ್, ಇದು ಆನ್ಲೈನ್ ಸ್ಕೂಲ್ ಅಂತ ಇವಾಗ ಮೊನ್ನೆ ಪೇರೆಂಟ್ಸ್ ಮೀಟಿಂಗ್ ಮಾಡಿದ್ದಾರೆ ಸರ್ ಅವರು. ಹ್ಞೂ, ಅದು ಮಾಡಿ ಇವಾಗ ಡೌನ್ ಪೇಮೆಂಟ್ 3,000 ಕಟ್ಟಬೇಕು, ಮತ್ತೆ ತಿಂಗಳು ತಿಂಗಳು ನೆಟ್ 500 ರೂಪಾಯಿ ಕೊಡಕಂತ ಸರ್. ಇವಾಗ ಆನ್ಲೈನ್ ಅಂತ ಮಳಿ ಕೂಡ ನೆಟ್ಟೇ ಬರೋದಿಲ್ಲ ಸರ್ ಅಪ್ಪಟ. ಹ್ಞೂ, ಈ ತರ ಕೇಳ್ತದ ಸರ್. ಮತ್ತೆ ಫೀಸ್ ಕೂಡಗೆ ಫುಲ್ ಕಟ್ಟೋಕಂತ ಸರ್. ಇವಾಗ ಫಸ್ಟ್ ಗೆ ಹಾಫ್ ಅಮೌಂಟ್ ಕಟ್ಟಕಂತ ಸರ್. ಎಷ್ಟನೇ ಕ್ಲಾಸ್ ಇದು? ಎಷ್ಟನೇ ಕ್ಲಾಸ್ ಸರ್? ಎಷ್ಟನೇ ಕ್ಲಾಸ್ ರೀ? 8th ಸ್ಟ್ಯಾಂಡರ್ಡ್ ಸರ್. 8th ಆ, ಓಕೆ. ಈ ಆನ್ಲೈನ್ ದಕ್ಕೆ ಕೊಟ್ರೆ ರೆಗ್ಯುಲರ್ ಫೀ ಬೇಡವಂತ ಆ ಟೈಮಲ್ಲಿ? ಇಲ್ಲ ಸರ್, ಇವಾಗ ಫಸ್ಟ್ ಆನ್ಲೈನ್ ಡೌನ್ ಪೇಮೆಂಟ್ ಕಟ್ಟೋಕಂತ ಸರ್ ಫಸ್ಟ್ ಗೆ. ಆಯ್ತು ಆಯ್ತು, ಆನ್ಲೈನ್ ದುಡ್ಡು ಕಟ್ಟಿಸ್ಕೋತಾರೆ ಅಂತ ಇಟ್ಕೊಳ್ಳೋಣ. ಅವಾಗ ಮಾಮೂಲು ಫೀ ಕಟ್ಟಿಸ್ಕೋತಾರಲ್ಲ ಅದು ಬೇಡವಂತ ಅವ್ರಿಗೆ? ಅದು ಕಟ್ಬೇಕಂತ ಸರ್. ಎರಡೂ ಕಟ್ಟಬೇಕು. ಗಿಡ ಹಾಕಿದ್ದಾರೆ ಅಂತ ಹೇಳಿ ಜನಕ್ಕೆ. ಸ್ಕೂಲ್ ಫೀಸ್ ಕಟ್ಟಬೇಕು ಸರ್. ಅದನ್ನ ಇದೆ ಯಾಕೆ ಕಟ್ಬೇಕಂತೆ ಅದನ್ನ ಕೇಳಿ. ನಾನು ಸ್ಕೂಲ್ಗೆ ಬರೆದಿದ್ದಾಗ ನಿಮಗೆ ಟೀಚರ್ಸ್ಗೆ ಕೊಡೋಕ್ಕೆ ಮಾಡೋಕ್ಕೆ ಆನ್ಲೈನಲ್ಲಿ ಫೀಸ್ ಕೊಡ್ತಾ ಇದ್ದೀನಿ, ಆನ್ಲೈನ್ ಪಾಠಕ್ಕೆ ದುಡ್ಡು ಕೊಡ್ತೀನಿ, ಸ್ಕೂಲ್ ಫೀ ಯಾಕೆ ಕೊಡಲಿ ಅಂತ ಕೇಳಿ. ಆ ಥರ ಕೇಳಿದವರು ಒಪ್ಪದ್ರು ಸರ್. ಅದೇ ನಿಮಗೆ ಬೇಕಾದ ಟಿ ಸಿ ಕಿತ್ಕೊಂಡು ಹೋಗ್ಬಿಡ್ರಿ ಅಂತ ಸರ್ ಅವ್ರು. ನಾವು ಆ ಥರ ಏನಾನ ಆನ್ಸರ್ ಕೇಳಿದ್ರೆ ಸರ್ ಟಿ ಸಿ ಕಿತ್ಕೊಂಡು ಹೋಗ್ಬಿಡ್ರಿ ಅಂತ ಸರ್. ಎಲ್ಲಿದು? ಇದು ಬಳ್ಳಾರಿ ಸರ್. ದೇವನಹಳ್ಳಿ ಅಂತಾನೆ ಬಳ್ಳಾರಿ ಸರ್, MGM ಸ್ಕೂಲ್ ಸರ್. ಯಾವುದೋ ಒಂದು ಸ್ಕೂಲು, ನನಗೇನು ನೋಡೋಣ. ಚಾಯ್ ಚೆಕ್ ಮಾಡೋಣ.